ಬುಡಸೈಟ್ ಅಕ್ರಮದ ಬಗ್ಗೆ ಮೈಸೂರು ಲೋಕಾಯುಕ್ತ ತನಿಖೆ. ಕೆಲವೇ ಕ್ಷಣಗಳಲ್ಲಿ ಸ್ನೇಹಮಯಿ ಕೃಷ್ಣ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಲೋಕಾಯುಕ್ತ ನೋಟಿಸ್ ನೀಡಿತ್ತು ಸ್ನೇಹಮಯಿ ಕೃಷ್ಣರಿಗೆ. ಸೋ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಮೊದಲು ನೋಟಿಸ್ ಕೊಟ್ಟಿರೋದು. ಹೆಚ್ಚಿನ ದಾಖಲೆಗಳನ್ನು ಕೇಳಿದ್ದಾರೆ ಅಧಿಕಾರಿಗಳು, ಅದನ್ನು ಒದಗಿಸ್ತೀನಿ ನಾನು ಅಂತ ನ್ಯೂಸ್ ಫಸ್ಟ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ಅಲ್ಲಿಗೆ ಇವತ್ತಿನಿಂದ ಅಧಿಕೃತವಾಗಿ ತನಿಖೆ ಆರಂಭ ಆದ ಹಾಗಾಗುತ್ತೆ. ಮೊದಲಿಗೆ ದೂರು ಕೊಟ್ಟಿದ್ದಂತಹ ಸ್ನೇಹಮಯಿ ಕೃಷ್ಣರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಹೇಳಿದ್ದಾರೆ. ಹೆಚ್ಚುವರಿ ದಾಖಲಾತಿಗಳು ನಿಮ್ಮ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದ್ರೆ ಅದನ್ನು ತಗೊಂಡು ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಸೋ ನಾನು ಹೆಚ್ಚುವರಿ ದಾಖಲೆಗಳನ್ನು ವಿಚಾರಣೆಗೆ ಹಾಜರಾದಾಗ ತನಿಖಾಧಿಕಾರಿಗಳ ಮುಂದೆ ಅದನ್ನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಮಯಿ ಕೃಷ್ಣ. ಸರ್, ಇವತ್ತು ಬೆಳಗ್ಗೆ 7:00 ವಿಚಾರಣೆಗೆ ಬರೋಕ್ಕೆ ಹೇಳಿದರೆ ಸೊ ಯಾವುದೇ ದಾಖಲಾತಿಗಳನ್ನು ತರಬೇಕು ಅನ್ನೋದೇನಿಲ್ಲ, ವಿಚಾರಣೆಗೆ ಹಾಜರಾಗಿ ಅಂತ ಅಷ್ಟೇ ನನಗೆ ಅಲ್ಲಿ ನೋಟಿಸಿಗೆ ತಿಳಿಸಿದರೆ. ಸೊ ಹಾಗಾಗಿ ನಾನು ಆ ಕಚೇರಿ ಹೋಗಿ ನಂದು ಏನು ಆರೋಪಪೂರ್ವಕವಾಗಿ ಏನೊಂದು ಮಾಹಿತಿ ಇದೆ, ಏನು ಸ್ಪಷ್ಟ ವಿಚಾರಗಳಿದೆ ಅದನ್ನೆಲ್ಲ ತಿಳಿಸ್ತೀನಿ. ಮತ್ತು ಈಗಾಗಲೇ ನಾನು ದೂರ ಅರ್ಜಿಯೊಂದಿಗೆ ಸಾಕಷ್ಟು ದಾಖಲೆಯನ್ನು ಕೊಟ್ಟಿದ್ದೀನಿ ಮತ್ತು ಬಹುಶಃ ಅವರು ನ್ಯಾಯಾಲಯದಿಂದಲೂ ಕೂಡ ದಾಖಲೆಯನ್ನು ಪಡ್ಕೊಂಡಿರ್ತೇನೆ ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ವಿಚಾರಣೆಯ ಸಮಯದಲ್ಲಿ ಏನಾದರೂ ದಾಖಲಾತಿಗಳ ಅವಶ್ಯಕತೆ ಇದೆ ಅಂತ ಅವರನ್ನು ತಿಳಿಸಿದರೆ ಸೊ ಎಲ್ಲ ದಾಖಲೆಯನ್ನು ನಾನು ಅವ್ರಿಗೆ ಹಾಜರುಪಡಿಸಕ್ಕೆ ಸಿದ್ಧನಾಗಿದ್ದೀನಿ. ಅಲ್ಲ ಸರ್, ನಿನ್ನೆ ಇಡಿನಲ್ಲಿ ದೂರು ದಾಖಲಾಯ್ತಲ್ಲ, ಅದಕ್ಕೆ ಇದು ಸ್ಪೀಡಪ್ ಆಗಿದೆಯಾ ಹೇಗೆ ಅಂತ? ಸರ್, ಖಂಡಿತ ನನಗೆ ನಾನು ಈಗಾಗಲೇ ಹೇಳಿದಂತೆ ಇಡೀಲಿ ಪ್ರಕರಣ ದಾಖಲಾಗಿದೆ, ನನಗೆ ಯಾವುದೇ ಅಧಿಕೃತ ದಾಖಲಾತಿ ಬಂದಿಲ್ಲ. ಅವರು ಯಾವ ಕಾರಣಕ್ಕೆ ಇದು ಈ ರೀತಿ ತನಿಖೆನ ನಡೆಸೋಕ್ಕೆ ಶುರು ಮಾಡೋದು ನನಗೆ ಗೊತ್ತಿಲ್ಲ ಸರ್, ಅದು ತನಿಖಾಧಿಕಾರಿ ವಿವೇಚನೆ ಒಳಪಟ್ಟಿದ್ದು. ಸರ್, ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ನೀವು ಅವತ್ತು ಆತಂಕ ವ್ಯಕ್ತಪಡಿಸಿದ್ರಲ್ಲ, ನನಗೆ ಒಂದಷ್ಟು ಬೆದರಿಕೆಗಳಿದ್ವು, ಹಾಗೆ ಹೇಗೆ ಅಂತೇಳಿ. ಈಗಲೂ ಏನಾದರೂ ಆ ಥರದ್ದು ರಿಟರ್ನ್ ಕಾಲ್ಗಳೇನು ಬರ್ತಿದೆಯಾ ಸರ್? ಸರ್, ನನಗೆ ಬೆದರಿಕೆ ಅಂದರೆ ನೇರವಾಗಿ ಬೆದರಿಕೆ ಅಂತ ಹಾಕುವಂಥದ್ದು ಯಾವುದೂ ಇದುವರೆಗೂ ಪ್ರಸಂಗ ನಡೆದಿಲ್ಲ. ಅವ್ರು ಏನಂದರೆ ಈ ಸುಳ್ಳು ಪ್ರಕರಣಗಳು ದಾಖಲು ಮಾಡೋವಂಥದ್ದು, ಅಪಪ್ರಚಾರ ಮಾಡೋವಂಥದ್ದು, ಈ ಥರ ಪರೋಕ್ಷವಾಗಿ ಬೆದರಿಕೆ ಹಾಕುವಂಥದ್ದು ನಡೀತಾ ಇದೆ ನಿರಂತರವಾಗಿ. ಈ ದಿನದಿಂದೆಲ್ಲ ನಾನು ಮೊದಲು ಪ್ರಾರಂಭ ದಿನಗಳಲ್ಲಿ ಏನು ವರ್ಡನ್ ಪ್ರಾರಂಭ ಮಾಡ ಆವಾಗಲಿಂದ್ರೂ ಕೂಡ ಇದೇ ರೀತಿ ಮಾಡ್ತಾ ಇದ್ದಾರೆ. ಅವ್ರು ಏನೇ ಮಾಡಿದ್ರು ಕೂಡ ನನ್ನ ವರ್ಣನ ಮುಂದುವರಿಸ್ತಿನದು ಎಲ್ಲರಿಗೂ ಗೊತ್ತಿದೆ. ಸೊ ಈಗಾಗಲೇ ಸಿದ್ದರಾಮಯ್ಯ ಅವರು ತಮ್ಮ ಸೋಲನ್ನು ಒಪ್ಪಿಕೊಂಡು ನಿವೇಶನ ಕೊಡಿಸುವಂಥ ಕೆಲಸನ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಆರ್ ಟಿ ಐ ಕಾರ್ಯಕರ್ತರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವರ, ನ್ಯೂಸ್ ಫಸ್ಟ್, ಮೈಸೂರು. ಸೊ ಇವತ್ತು ತನಿಖೆಗೆ ಹಾಜರಾಗೋದಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಮೈಸೂರು ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿರೋದು ಅವರಾಗಿರೋದ್ರಿಂದ ಸೊ ಅವರಿಗೆ ವಿಚಾರಣೆ ಕರೆದಿದ್ದಾರೆ. ಈಗ ನೀವು ಮಾಡಿರುವಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಏನು ದಾಖಲೆಗಳಿದೆ ನಿಮ್ಮ ಹತ್ರ ಹೆಚ್ಚುವರಿಯಾಗಿ, ಅದನ್ನು ತಗೊಂಡು ವಿಚಾರಣೆಗೆ ಹಾಜರಾಗಿ ಇಂಥ ದಿನಾಂಕ ಇಷ್ಟೊತ್ತಿಗೆ ಅಂಥೇಳಿ ಅವ್ರೇನು ದಾಖಲೆಗಳನ್ನು ಕೇಳಿದ್ದಾರೆ. ನನ್ನ ಬಳಿ ಇರುವಂಥ ದಾಖಲೆಗಳನ್ನು ನಾನು ಒದಗಿಸ್ತೀನಿ ಅನ್ನುವಂಥದ್ದನ್ನು ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಸೊ ಇವತ್ತಿನಿಂದ ತನಿಖೆ ಆರಂಭ ಆಗುತ್ತೆ. ಮೊದಲ ಹಂತ, ದೂರುದಾರರನ್ನು ಈಗ ಹೆಚ್ಚುವರಿ ದಾಖಲೆಗಳನ್ನು ಕೇಳಿ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಲೋಕಾಯುಕ್ತ ಕರೆದಿರುವಂಥದ್ದು. ಇಲ್ಲಿಂದ ಮುಂದಕ್ಕೆ ತನಿಖೆ ಹೇಗೆ ಸಾಗುತ್ತೆ ಅನ್ನೋದು ನೋಡಬೇಕು. ಯಾಕಂದರೆ ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ನಂತರದಲ್ಲಿ ಒಂದಷ್ಟು ದಿನಗಳ ಸಮಯ ತಗೊಂಡು FIR ರಿಜಿಸ್ಟರ್ ಆಗುತ್ತೆ. ಅದಾದಮೇಲೆ 3-4 ದಿನ ಮತ್ತೆ ಸಮಯ ತಗೊಂಡು ತನಿಖೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಅದರ ಮೊದಲ ಭಾಗ, ದಿ ವೆರಿ ಫಸ್ಟ್ ಸ್ಟೆಪ್, ಸ್ನೇಹಮಯಿ ಕೃಷ್ಣರನ್ನು ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಕರೆದಿರೋದು. ಸೊ ಅದರಂತೆ ಅವರು ಕೂಡ ಇವತ್ತು ಬೆಳಗ್ಗೆ ಅವರು ವಿಚಾರಣೆಗೆ ಯಾವ ಸಮಯಕ್ಕೆ ಬರಬೇಕು ಅಂತ ನೋಟಿಸ್ನಲ್ಲಿ ಹೇಳಿರ್ತಾರೆ ಕಚೇರಿಗೆ. ಆ ಟೈಮಿಗೆ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ತೊಗೊಂಡು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರವಿ ಪಾಂಡವಪುರ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಫೈನಲಿ ಇವತ್ತಿನಿಂದ ಅಧಿಕೃತವಾಗಿ ತನಿಖೆ ಆರಂಭ ಆಗ್ತಾ ಇದೆ. ಮೊದಲ ಹೆಜ್ಜೆ ದೂರುದಾರರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿರೋದು. ಸೊ ಇನ್ ಮುಂದಕ್ಕೆ ಹೇಗೆ ವಿಚಾರಣೆಯ ಆರಂಭದ ನಂತರ? ವಿಜಯ್, ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ FIR ದಾಖಲಾಗಿದೆ. ದಾಖಲಾದ ಬಳಿಕ ಮೊದಲಿಗೆ ಮೊದಲ ನೋಟಿಸ್ ಅನ್ನೇ ದೂರುದಾರರಾದಂತಹ RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರಿಗೆ ನೀಡಿದ್ದಾರೆ. ಈಗ ಕೆಲವೇ ನಿಮಿಷಗಳಲ್ಲಿ RTIನ ಕಾರ್ಯಕರ್ತರು ದೂರುದಾರರಾಗಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತಕ್ಕೆ ಬರ್ತಾರೆ. ಕಾರಣ, DYSP ಮಾಲ್ತೇಶ್ ಅವರು 7:30 ಅವರಿಗೂ ಅವರಿಗೆ ಸಮಯವನ್ನು ನೀಡಿದ್ರು. ಹಾಗಾಗಿ ಬೆಳಗ್ಗೆ ಲೋಕಾಯುಕ್ತ ಕಚೇರಿಗೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಅಧಿಕಾರಿಗಳು ಲೋಕಾಯುಕ್ತ ಕಚೇರಿಗೆ ಬಂದಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಬರಲಿದ್ದಾರೆ. ಅವ್ರನ್ನ ತೀವ್ರವಾಗಿ ಅಂದರೆ ಅವರ ಬಳಿ ಇರುವಂಥ ದಾಖಲೆಗಳನ್ನ ಪಡೆದುಕೊಳ್ಳೋದು, ಅವ್ರನ್ನ ವಿಚಾರಣೆಗೆ ಒಳಪಡಿಸುವುದು ಕಾರ್ಯಕ್ರಮ ಮಾಡ್ತಾರೆ. ಮೊದಲಿಗೆ
ಈ ಅಂದರೆ ಸ್ನೇಹಮಯಿ ಕೃಷ್ಣ ಅವರು ಸುದೀರ್ಘವಾಗಿ ಬರೆದಿರುವಂತಹ ಪತ್ರ, ಅದರ ಜೊತೆಗೆ ಕೋರ್ಟ್ ಪ್ರತಿ ಹಾಗೂ FIR ನ ಪ್ರತಿ, ಈ ಮೂರು ಪ್ರತಿಗಳನ್ನು ಇಟ್ಕೊಂಡು ಸದ್ಯ ಈಗ ಲೋಕಾಯುಕ್ತ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣ ಅವರ ಬಳಿ ಒಂದಷ್ಟು ಬೇಕಾದಂತಹ ಅಂಶಗಳನ್ನು ಕೇಳಬಹುದು, ಅಥವಾ ತಾಂತ್ರಿಕವಾಗಿ ಅಥವಾ ಈ ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಡಾಕ್ಯುಮೆಂಟ್ಗಳು ಇವರ ಬಳಿ ಇರುವ ಯಾವ್ದಾದ್ರು ಡಾಕ್ಯುಮೆಂಟ್ಗಳಿದ್ರೆ ಆ ಡಾಕ್ಯುಮೆಂಟ್ನ ಕೇಳಬಹುದು. ಆ ನಿಟ್ಟಿನಲ್ಲಿ ಈಗ ಏನೆಲ್ಲ ಚರ್ಚೆಗಳು ಆಗ್ತವೆ ಅನ್ನೋದನ್ನು ಕುತೂಹಲವಾಗಿದೆ. ಇನ್ನು ಈ ಸಂಬಂಧ ನಮ್ಮ ಜೊತೆ ಮಾತಾಡಿದಂತಹ ಸ್ನೇಹಮಯಿ ಕೃಷ್ಣ ಅವರು 7:30 ಕರೆದಿದ್ದಾರೆ, ಹಾಗಾಗಿ ನಾನು 7:30 ಸರಿಯಾಗಿ ಬರ್ತೀನಿ ಅಂತ ಹೇಳಿದರು. 10 ನಿಮಿಷ ತಡವಾಗಿ ಬರ್ತೀನಿ ಅಂತ ಹೇಳುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಮೊದಲ ಹಂತವಾಗಿ ಹಲವು ಚರ್ಚೆಗಳು ಇವತ್ತು ಆರಂಭ ಆಗ್ತವೆ. ಚರ್ಚೆಯ ಆರಂಭದಲ್ಲಿಯೇ ಈಗ ಮೊದಲ ನೋಟಿಸನ್ನು ನೀಡಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಬಳಿ ಇರುವಂತಹ ಅಗತ್ಯ ಎಲ್ಲ ದಾಖಲೆಗಳನ್ನು ಕೂಡ, ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಲೋಕಾಯುಕ್ತರು ಮುಂದಾಗಬಹುದು, ಹಾಗೂ ದಾಖಲಾತಿಗಳು ಎಲ್ಲೆಲ್ಲಿ ಸಿಕ್ಕಿದ್ವು ಅನ್ನೋದನ್ನು ಕೂಡ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸಕ್ಕೆ ಕೂಡ ಮುಂದಾಗಬಹುದು. ಇನ್ನು SP ಉದೇಶ್ ಅವರು ನಿನ್ನೆ ಬೆಂಗಳೂರಿಗೆ ತೆರಳಿ ಬೆಂಗಳೂರಿನಿಂದ ಬಂದ ಬಳಿಕ ಅವರಿಗೆ ನೋಟಿಸನ್ನು ನೀಡುವಂಥ ಕೆಲಸಕ್ಕೆ ಮುಂದಾಗಿದ್ದರು. ಈಗ ಮೊದಲ ಹಂತವಾಗಿ DYSP ಮಾಲ್ತೇಶ್ ಅವರ ನೇತೃತ್ವದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ಆರಂಭ ಆಗಲಿದೆ. ವಿಜಯ್, ಸೊ ರವಿ, ಈಗ ಈ ಪ್ರಕರಣದಲ್ಲಿ ಮೊದಲಿಗೆ ಮೂಡ ಅಧಿಕಾರಿಗಳಿಗೆ ನೋಟಿಸ್ ಕೊಡಬಹುದು ತನಿಖೆಯಲ್ಲಿ ಅಂತ ಭಾವಿಸಲಾಗಿತ್ತು, ಬಟ್ ಸ್ನೇಹಮಯಿ ಕೃಷ್ಣರಿಗೆ ವಿಚಾರಣೆ ಕರೆದಿದ್ದಾರೆ, ನಂತರ ಮೂಡ ಅಧಿಕಾರಿಗಳನ್ನು ಕರಿಬಹುದು. ಅಲ್ಲಿಗೆ ಇನ್ನು ಬಹಳ ದೂರ ಇದೆಯಾ CM ಸಿದ್ದರಾಮಯ್ಯನವರನ್ನ ವಿಚಾರಣೆ ಮಾಡೋದು? ಈಗಷ್ಟೇ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದಾರೆ. ಈಗಷ್ಟೇ ಆಗಮಿಸಿ ಅವರು ನೇರವಾಗಿ ಒಳಗೆ ಪ್ರವೇಶ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. DYSP ಮಾಲ್ತೇಶ್ ಅವರು ದೂರನ್ನು ನೀಡಿದ್ರು, ದೂರಿನ ಅನ್ವಯವಾಗಿ ಇವತ್ತು ಲೋಕಾಯುಕ್ತಗೆ ಬರುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಲೋಕಾಯುಕ್ತದಲ್ಲಿ ಸುದೀರ್ಘವಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಬೆಳಗ್ಗೆ ನ್ಯೂಸ್ ಫಸ್ಟ್ ಜೊತೆ ಅವರು ಮಾತನಾಡುವಂತಹ ಸಂದರ್ಭದಲ್ಲೂ ಅದನ್ನು ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ರು. ಹಾಗಾಗಿ ಈಗ ಮಾಲ್ತೇಶ್ ಅವರು ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋದು ಕುರಿತಂತೆ ಕುತೂಹಲ ಇದೆ. ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣದವರು ಮಾತಾಡ್ತೀನಿ ಸರ್, ಏನಕ್ಕೆ ಕರೆದಿರು? ಸರ್, ಏನು ಮಾನ್ಯ ನ್ಯಾಯಾಲಯದ ಆದೇಶದ ಮೇರೆಗೆ ನನ್ನ ದೂರರ್ಜನೆ ಆಧರಿಸಿ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ವಿಚಾರ ಸಂಬಂಧದಲ್ಲಿ ಒಂದು ವಿಚಾರಣೆಗೆ ಬರಬೇಕು ಅಂತ ನನಗೆ ನೋಟಿಸನ್ನು ಜಾರಿ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ನಾನು ವಿಚಾರಣೆಗೆ ಇಲ್ಲಿ ಬಂದಿರೋದು. ಸರ್, ಇಲ್ಲ, ಈಗಾಗಲೇ ನಾನು ದೂರರಾಜ್ಯದೊಂದಿಗೆ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿರೋದ್ರಿಂದ, ಮತ್ತು ಅವರು ಮೊನ್ನೆ ನ್ಯಾಯಾಲಯದಿಂದ ಕೂಡ ದಾಖಲಾತಿ ಪಡೆದಿರೋ ಸಾಧ್ಯತೆ ಇರೋದ್ರಿಂದ, ಸೊ ದಾಖಲಾತಿಗಳ ಬಗ್ಗೆ ನನಗೇನು ನೋಟಿಸ್ ಇಲ್ಲಿ ತಿಳಿಸಿಲ್ಲ. ವಿಚಾರಣೆ ಸಂದರ್ಭದಲ್ಲಿ ಯಾವ್ದಾದ್ರು ದಾಖಲಾತಿಗಳ ಅವಶ್ಯಕತೆ ಎಂದು ಅವರು ತಿಳಿಸಿದ್ರೆ, ಸೊ ನನ್ನ ಬಳಿ ಇರತಕ್ಕಂಥ ದಾಖಲಾತಿಗಳನ್ನು ಅವ್ರಿಗೆ ಕೊಡೋಕೆ ನಾನು ಸಿದ್ಧ. ಇಲ್ಲ ಸರ್, ಇದರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಯಾವುದು ಬರಲ್ಲ. ಇಲ್ಲಿ ದಾಖಲಾತಿಗಳು ಏನು ದಾಖಲಾತಿಗಳಿದೆ, ದಾಖಲಾತಿಗಳ ಸಾಕ್ಷ್ಯಗಳು ಇರೋದಿಲ್ಲಿ. ಸೊ ದಾಖಲಾತಿಗಳ ಸಾಕ್ಷ್ಯಗಳನ್ನ ಅವ್ರು ಕೇಳಬಹುದು. ಮೊದಲು ದೂರಜಿ ಕೊಡೋ ಸಂದರ್ಭ ಎಲ್ಲ ದಾಖಲಾತಿ ಸಂದರ್ಭ ಕೊಟ್ಟಿದ್ದೀನಿ. ಹಾಗಾಗಿ ಅವ್ರು ಯಾವುದೋ ದಾಖಲಾತಿಗಳನ್ನ ಈಗ ನೋಟಿಸ್ ಅಲ್ಲಿ ತಿಳಿಸಿಲ್ಲ. ಸೊ ಈ ವಿಚಾರಣೆ ಸಂದರ್ಭ ಏನು ಅವಶ್ಯಕತೆ ಇದೆ ಅಂತಂದ್ರೆ ಅವ್ರು ಕೇಳಬಹುದು, ಅವಾಗ ನಾನು ಕೊಡಕ್ಕೆ ಸಿದ್ಧ ಇದೆ. ನಾನು ಖಂಡಿತವಾಗ್ಲೂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದಿರತಕ್ಕಂತ ಏನು 50-50 ಅಂತ ಅಂದ್ರೆ ಅಕ್ರಮವಾಗಿ ನಿವೇಶನ ಕೊಟ್ಟಿರುವಂಥದ್ದು ಪಡೆದಿರುವಂಥದ್ದು ಏನಿದೆ ಅದೆಲ್ಲದರ ಸಮಗ್ರ ತನಿಖೆ ನಡೆಸಬೇಕು ಅನ್ನೋದೇ ನನ್ನ ಉದ್ದೇಶ. ಅದೇ ರೀತಿಯಲ್ಲಿ ನಾನು ಖಾಸಗಿ ದೂರಜ್ಜಿಲು ತಿಳಿಸಿದ್ರಿ, ಮತ್ತು ಲೋಕಾಯುಕ್ತ ನೀಡಿರ್ತಕ್ಕಂಥ ದೂರಜ್ಜಿಲು ಕೂಡ ಅದನ್ನೇ ತಿಳಿಸಿದ್ವಿ. ಇವಾಗ FIR ಆಗಿದೆ ಸರ್, EDL ಲಕ್ಷ ವಾಪಸ್ ಕೊಟ್ಟಿದ್ದಾರೆ, ಎಲ್ಲವೂ ಕೂಡ ನಿಮ್ಗೆ ಆರಂಭಕ್ಕೆ ಜಯ ಸಿಗ್ತಾ ಇದೆ, ಹೇಗೆ ಸರ್ ಅಂತ? ಖಂಡಿತವಾಗ್ಲೂ ಇವೆಲ್ಲ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಗ್ತಾ ಇರೋಂಥದ್ದು, ಯಾಕೆಂದ್ರೆ ನಾನು ಎಲ್ಲ ಸಾಕ್ಷ್ಯಗಳು ಸ್ನೇಹಮಯಿ ಕೃಷ್ಣ ಇವತ್ತು ಕೂಡ ಯಾವುದೇ ಪುರಾವೆ ಸಾಕ್ಷಿಗಳಿಲ್ಲದೆ ಯಾವುದೇ ಸುಳ್ಳು ಆರೋಪಗಳನ್ನು ಮಾಡಲ್ಲ. ಸೊ ಎಲ್ಲ ಸಾಕ್ಷ್ಯಗಳನ್ನು ಇಟ್ಕೊಂಡೆ ಆರೋಪ ಮಾಡಿದ್ರಿಂದ ಇವತ್ತಿನವರೆಗೂ ಕೂಡ ಎಲ್ಲ ಪ್ರಕರಣದಲ್ಲೂ ನಾನು ಹೆಚ್ಚಿನ ಜಯವನ್ನು ಗಳಿಸಿದ್ದೀನಿ. ಸೊ ಅದೇ ರೀತಿಯಲ್ಲೂ ಕೂಡ ಈ ಪ್ರಕರಣ ಕೂಡ ನಾನು ಜಯ ಸಾಧಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ಓಕೆ, ಥ್ಯಾಂಕ್ ಯು ಸರ್. ವಿಜಯ್, ಈ ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣ ಅವರ ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಒಳಗಡೆ ಹೋಗ್ತಿದ್ದೆ ಸರ್, ಮಾಲ್ತೇಶ್ ಅವರು ನಿನ್ನೆ ಏನಂತ ನೋಟಿಸ್ ಕೊಟ್ಟಿದ್ರು? ಅದೇ ವಿಚಾರಣೆಗೆ ಹಾಜರಾಗಬೇಕು ಅಂತ ನನಗೆ ನೋಟಿಸ್ ಕೊಟ್ಟಿದ್ರು ಸರ್. ಓಕೆ, ಆ ಹಿನ್ನೆಲೆ ನಾನು ಇವತ್ತು ವಿಚಾರಣೆಗೆ ಹಾಜರಾಗಲ್ಲ. ಟೆಕ್ನಿಕಲ್ ಎವಿಡೆನ್ಸ್ ಏನಾದ್ರು ಕೇಳ್ತೀನಿ ಅಂತ ಹೇಳಿದ್ರು ಸರ್? ಇಲ್ಲ ಸರ್, ಅವ್ರು ಏನು ಎವಿಡೆನ್ಸ್ ಬಗ್ಗೆ ಏನು ಕೇಳಿಲ್ಲ, ಒಟ್ಟಿನಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ತಿಳಿಸಿದ್ರೆ ಅಷ್ಟೇ. ಸರ್, ಮನವಿ ಪತ್ರ ಕೂಡ ನೀವು ಸಲ್ಲಿಸಿದ್ರಿ ಸರ್, ಮನವಿ ಪತ್ರದಲ್ಲಿ ಏನಾದ್ರು ಇತ್ತ ಸರ್? ಅದೇ ಮನವಿ ಪತ್ರದಲ್ಲಿ ನನ್ನ ಈ ಪ್ರಕರಣದಲ್ಲಿ ಯಾವ್ಯಾವ ರೀತಿಯಲ್ಲಿ ವಿಚಾರಣೆ ನಡೆಸಬೇಕು, ಯಾವ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬೇಕು, ಮತ್ತು ಯಾರನ್ನು ಸಾಕ್ಷಿಧಾರನಿಗೆ ವಿಚಾರಣೆಗೊಳಪಡಿಸಬೇಕು, ಮತ್ತು ಯಾರನ್ನು ಆರೋಪಿಗಳನ್ನು ಮಾಡಬೇಕು ಅಂತೇಳಿ ನಾನು ಸಮಗ್ರವಾಗಿ ವಿವರವನ್ನು ಕೊಟ್ಟಿದ್ದಿಲ್ಲ. ಮೊದಲನೇ ನೋಟಿಸೇ ನಿಮಗೆ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ಸರ್, ಅದು ಕಾನೂನಿನಲ್ಲಿ ನಿಜ ಇದು ಪ್ರಕ್ರಿಯೆ ಅದು. ಸೊ ಯಾಕೆಂದರೆ ಆರೋಪಗಳನ್ನ ವಿಚಾರಣೆ ಒಳಪಡಿಸೋಕ್ಕಿಂತ ಮುಂಚೆ, ಮತ್ತು ಅಥವಾ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡೋಕ್ಕಿಂತ ಮುಂಚೆ, ಸೊ ದೂರದಾರನ ವಿಚಾರಣೆ ಒಳಪಡಿಸಿ, ಸೊ ದೂರಿಗೆ ಸಂಬಂಧಪಟ್ಟಾಗ ಏನು ಸ್ಪಷ್ಟ ಮಾಹಿತಿಗಳಿದೆ, ಏನು ದಾಖಲಾತಿಗಳು ಅವನ್ನ ಪಡ್ಕೊಂಡು ನಂತರನೇ ಅವ್ರ ಮುಂದಿನ ಕಾನೂನು ಪ್ರಕಾರ ನಡೆಸೋದು ನಿಜ ಅದು.
ಸರ್, ಪ್ರತಿ ಹೋರಾಟದಲ್ಲೂ ಕೂಡ ನಿಮ್ಗೆ ಜಯ ಸಿಗ್ತದೆ, ಏನು ನಿಮ್ಮ ಹೋರಾಟಕ್ಕೆ ಸತ್ಯಕ್ಕೆ ಸಿಗ್ತಿರೋ ಜಯ ಅಂತ ಅಂತೀರ? ಖಂಡಿತವಾಗಿ ಇದೆಲ್ಲ ಸತ್ಯಕ್ಕೆ ಸಂದ ಜಯ ಸರ್. ಸೊ ಯಾ ಪ್ರಾಮಾಣಿಕವಾಗಿ ಏನು ಹೋರಾಟ ಮಾಡಿದ್ರೆ ಖಂಡಿತವಾಗ್ಲೂ ಒಬ್ಬ ಮುಖ್ಯಮಂತ್ರಿ ಅಂತ ಉನ್ನತ ಅಧಿಕಾರಿ ಇದ್ರು ಕೂಡ ಅವರು ಭ್ರಷ್ಟಾಚಾರ ಮಾಡಿದ್ರೆ, ಅಕ್ರಮಗಳೇ ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ ಅದರ ವಿರುದ್ಧ ಹೋರಾಟ ಮಾಡಿ ಜಯ ಗಳಿಸ್ಬೋದು ಅನ್ನೋದಕ್ಕೆ ಅದೊಂದು ಉದಾಹರಣೆ. ವಿಚಾರಣೆ ಎಷ್ಟೊತ್ತು ನಡೀಬೋದು ಸರ್ ಒಳಗಡೆ? ಗೊತ್ತಿಲ್ಲ ಸರ್, ಅದನ್ನು ನೋಡಬೇಕು ಅವರು ಯಾವ್ಯಾವ ವಿಚಾರಗಳನ್ನು ಕೇಳ್ತಾರೆ ಅದ್ರ ಮೇಲೆ ಅದು ಅವಲಂಬಿತ ಆಗಿರುತ್ತೆ. ಓಕೆ ಓಕೆ ವಿಜಯ್, ಇದು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಸ್ನೇಹಮಯಿ ಕೃಷ್ಣ ಅವರು ಹೇಳೋದೇನಂತ ಅಂದರೆ, ಸದ್ಯ ಈಗ DYSP ಮಾಲತೇಶ್ ಅವರ ನೇತೃತ್ವದಲ್ಲಿ ನಮ್ಮನ್ನು ಕರೆದಿದ್ರು, ಆ ಕಾರಣಕ್ಕಾಗಿ ನಾವು ಬಂದಿದ್ದೀವಿ, ವಿಚಾರಣೆಗೆ ಒಳಗೆ ಹೋಗ್ತಿದ್ದೀನಿ, ಇಲ್ಲಿ ಮಾತಾಡುವಂಥ ಕೆಲಸಕ್ಕೆ ಮುಂದಾಗ್ತೀನಿ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಇನ್ನು ಇವತ್ತೇ ಲೋಕಾಯುಕ್ತ ಅಧಿಕಾರಿಗಳು ಮೂಡಾದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಅಧಿಕಾರಿಗಳು ಇದ್ರು ಅನ್ನೋದನ್ನು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾರೆ. ಇನ್ನು ಇವರ ಬಳಿ ಇರುವಂತಹ ದಾಖಲಾತಿಗಳನ್ನು ತೆಗೆದುಕೊಂಡು 1990 2023 ಕೂಡ ಯಾವ್ಯಾವ ಆಯುಕ್ತರಿದ್ರು, ಯಾವ್ಯಾರು ಕೆಲಸವನ್ನು ಮಾಡಿದ್ರು, ಈ ಎಲ್ಲ ವಿಚಾರಗಳನ್ನು ಕೂಡ ಅವರ ಬಳಿ ತೆಗೆದುಕೊಳ್ತಾರೆ. ಜೊತೆಗೆ ಲಿಸ್ಟನ್ನು ತೆಗೆದುಕೊಂಡು ಅವರೆಲ್ಲರಿಗೂ ಕೂಡ ನೋಟಿಸನ್ನು ಜಾರಿ ಮಾಡುವಂತಹ ಸಾಧ್ಯತೆಗಳಿದೆ. ಇವತ್ತೇ ಜಾರಿ ಮಾಡ್ತಾರಾ ಅಥವಾ ನಾಳೆ ಜಾರಿ ಮಾಡ್ತಾರಾ ಅನ್ನೋದು ಕೂಡ ಕುತೂಹಲವಾಗಿದೆ. ಒಟ್ಟು ಇವತ್ತು ಈಗಷ್ಟೇ ಸ್ನೇಹಮಯಿ ಕೃಷ್ಣ ಅವರು ವಿಚಾರಣೆಗೆ ಒಳ ಹೋಗ್ತಿರುವ ಕಾರಣಕ್ಕಾಗಿ, ಅಂದರೆ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಕರೆದಿದ್ದು, ಬೆಳ್ಳಂಬೆಳಿಗ್ಗೆ ಅವರು ವಿಚಾರಣೆಗೆ ಹೋಗ್ತಿದ್ದಾರೆ. ವಿಚಾರಣೆದಲ್ಲಿ ಏನಾಗುತ್ತೆ ಎಷ್ಟೊತ್ತಾಗುತ್ತೆ ನನಗೂ ಕೂಡ ಗೊತ್ತಿಲ್ಲ, ಎಲ್ಲನೂ ಕೂಡ ಕಾದು ನೋಡಬೇಕು ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.